हाय फ्रेंड्स वेलकम बैक टू द चैनल होन्नावरदल्लि नम्म स्नेहावर मनेय तोटदल्लिदीवि ईग लास्ट टाइम नावु इल्ले ओंदु मश्रूम हंट अंत माडिद्वि अल्वा नेनपिदेया हौदु इवत्तु इवत्तु काजु हंट माड्ता इद्वि काजु अंद्रे ई गेरु हण्णु बरुत्तल्ल सो अवर तोटदल्लि एज्जस् अल्लेल्ल बेळेदिद्दारंते सिगुत्ता ईग ಅದು ಗೇರು ಹಣ್ಣು ಕೆಳಗಡೆ ಗೇರು ಬೀಜ ಇರುತ್ತೆ ಆ ಗೇರು ಬೀಜನ ಹಿಂಗೆ ಬೆಂಕಿಯಲ್ಲಿ ಹುರಿದು ಆಮೇಲೆ ಅದನ್ನು ಕಟ್ ಮಾಡಿ ತಿನ್ನೋ ಒಂದು ಟೇಸ್ಟೇ ಬೇರೆ ಫ್ರೆಶ್ ಆಗಿ ತಿನ್ನಬೇಕು ಆಮೇಲೆ ಗೇರು ಹಣ್ಣು ಹಾಗೆ ಚೆಂದ ಮಾಡಿ ಕಟ್ 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 ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಅದಕ್ಕೆ ಉಪ್ಪು ಮತ್ತು ಇದು ಪೆಪ್ಪರ್ ಪೌಡರ್ ಹಾಕಿ ತಿಂದರೆ ಆಹಾಹಾ ಸ್ನೇಹ ಆ್ಯಕ್ಚುಲಿ ಈ ಗೇರು ಹಣ್ಣನ್ನೆಲ್ಲ ಗೋವಾಕ್ ಕಳಿಸಿಕೊಟ್ರೆ ಫೆನಿ ಮಾಡ್ತಾರೆ ಅದರಲ್ಲಿ ಸಕ್ಕ ಡಿಮ್ಯಾಂಡ್ ಇದೆ ಅದಕ್ಕೆ ಏನೆಲ್ಲ ರೇಟ್ ಇದೆ ಗೊತ್ತಾ ಅದಕ್ಕೆ ಹ್ಮ್ ಬನ್ನಿ ಎಷ್ಟು ದೂರ ಹೋಗ್ಬೇಕು ಈಗ ಎಸ್ ಯಾರು ಪೈಲಟ್ ಯಾರು ನಮಗೆ ಸಾತ್ವಿಕ ಹಾ ಸಾತ್ವಿಕ್ ಮುಂದೋಗಿ ಸಾತ್ವಿಕ್ ಅವರೆ ಎಸ್ ಸಾತ್ವಿಕ್ ಅವರು ಈಗ ದಾರಿ ತೋರಿಸ್ತಿದ್ದಾರೆ ನಮಗೆ ಬನ್ನಿ ಬಳಗದವರೇ ಎಲ್ಲರೂ ನನ್ನನ್ನು ಫಾಲೋ ಮಾಡಿ ಹೋಗೋಣ ಕಾಜು ಹಂಟನ್ನು ಮಾಡೋಣ ಬನ್ನಿ ನಡಿಬೇಕು ನಾವು ಇವ್ರ ತೋಟಕ್ಕೆ ಬಂದರೆ ಬೇರೆ ಟ್ರೆಕ್ಕಿಂಗ್ ಎಲ್ಲ ಮಾಡ್ಬೇಕಂತಲೇ ಇಲ್ಲ ಇಲ್ಲೇ ಟ್ರೆಕ್ಕಿಂಗು ಏನೆಲ್ಲ ಎಕ್ಸಸೈಸ್ ಎಲ್ಲ ಆಗುತ್ತೆ ನಮ್ಮದು ಕಿರಣ್ ಇದು ಮಶ್ರೂಮ್ ಅಂಟ ನೆನಪಿಗೆ ಬರ್ತಾ ಇದೆಯಾ ಹೌದು ಖಂಡಿತ ನೆನಪಿಗೆ ಬರ್ತಾ ಇದೆ ಆಸೆ ಆಗ್ತಾ ಇದೆ ಅಲ್ವಾ ಹೌದು ಅದು ಮಳೆಗಾಲದಲ್ಲಿ ಬರ್ಬೇಕು ಮಶ್ರೂಮ್ ಈಗ ಕಾಜು ಹಂಟ್ ಎಸ್ ಕಾಜು ಹಂಟ್ ಮಾಡೋಣ ನಮ್ಮಲ್ಲಿ ಗೇರು ಬೀಜದ್ದು ಕ್ರೇಜ್ ಇರೋದಂದ್ರೆ ಜ್ಞಾನೇಶಿಗೆ ಹೌದು ಹೌದು ಸಿಕ್ಕಾಗ್ಬಿಟ್ಟೆ ಅರ್ಧರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಜ್ಞಾನೇಶ್ ಜ್ಞಾನೇಶ್ ಎಷ್ಟು ರೆಕಾರ್ಡ್ ನಿಂದು ಗೇರು ಬೀಜ ತಿಂದಿದ್ದು ಹಾ ಸ್ನೇಹಂದು ಅರ್ಧ ಕೆ ಜಿ ಎಟ್ ಎ ಟೈಮ್ ಐದಾರು ಮುಷ್ಟಿ ಸ್ನೇಹ ತಿಂದಿದ್ದಾಳೆ ಅರ್ಧ ಕೆ ಜಿ ಒಂದೇ ದಿನ ಆಮೇಲೆ ನೆಕ್ಸ್ಟ್ ಡೇ ಮೈ ಮೇಲೆಲ್ಲ ಗುಳ್ಳೆ ಬಂದು ಸುಮಾರೆಲ್ಲ ಪಚೀತಿ ಆಗಿದೆ ಜ್ಞಾನೇಶ್ ಅವರಂತೂ ಜ್ಞಾನೇಶ ನೆಲಗಡಲೆ ಬೀಜ ಹೇಗೆ ತಿಂತೀವಿ ಹಾಗೆ ಗೇರು ಬೀಜ ತಿಂತೀವಿ ಜ್ಞಾನೇಶ್ ತುಂಬಾ ಇಷ್ಟ ಗೇರು ಬೀಜ ಅಂದ್ರೆ ಕಡೆ ಒಂದು ನಾಲ್ಕೈದು ಬೊಂಡ ಕುಡಿಬೇಕು ಇವರ ಗುಡ್ಡದ ದಾರಿ ನೋಡಿ ಹೆಂಗಿದೆ ಸ್ವಲ್ಪ ಜಾಗ್ರತೆಯಿಂದ ಹೋಗ್ಬೇಕು ಸಿಕ್ತಂತೆ ಸ್ನೇಹ ಒಂದು ನಿಮಿಷ ಎಸ್ ಕಂಚು ಬಣ್ಣ ಸ್ನೇಹ ಸಿಕ್ತು ಯಾವ ಬಣ್ಣ ಪುಣ್ಯ ಇಲ್ಲಿ ಗುಡ್ಡದ ಮೇಲೆ ಉಳಿಸಿರೋದೇ ಪುಣ್ಯ ಈಗ ಬೆಳಗ್ಗೆ ಬೆಳಗ್ಗೆ ಕೆಲಸದವರೆಲ್ಲ ಬಂದು ತಕೊಂಡು ಹೋಗ್ತಾರೆ ಉಂಟಾ ಸಿಕ್ತಾ ಇನ್ನೊಂದು ಸಿಕ್ತಂತೆ ಏ ಅಪ್ಪಣ್ಣವ್ರಿಗೆ ಸಿಕ್ತು ಆ್ಯಕ್ಚುಲಿ ತುಂಬ ಇದೆ ಇಲ್ಲಿ ಎಲ್ಲ ಗುಡ್ಡ ಎಲ್ಲ ಸುತ್ತಾಡಬೇಕು ಓ ಇದೆಲ್ಲ ಮುಳ್ಳಿಂದು ಓಹೋ ಎಸ್ ಹಳದಿ ಕಲರ್ದು ಸಿಕ್ತು ನೆಕ್ಸ್ಟ್ ಈಗ ಆರೆಂಜ್ ಇರುತ್ತೆ ಅದನ್ನು ಹುಡುಕ್ಬೇಕೀಗ ತೆಗಿ ಎಸ್ ನೋಡಿ ಇದರ ಸೊನೆ ಮಾತ್ರ ಎಲ್ಲರೂ ತಾಗಿದ್ರೆ ಫುಲ್ ಬರ್ನ್ ಆಗುತ್ತೆ ಅಷ್ಟು ಹೀಟ್ ಇದು ಇದು ನೋಡಿ ಇದಕ್ಕೆ ಹೈಯೆಸ್ಟ್ ಡಿಮ್ಯಾಂಡ್ ಇರೋದು ಎಸ್ ಹಿಂಗೆ ತಿನ್ಬೋದಾ ಸ್ನೇಹ ಅಥವಾ ಮನೆಗೆ ತಗೊಂಡೋಗಿ ತಿನ್ನುವ ಹಾಂ ತಿನ್ಲ ಓಕೆ ಹಿಡ್ಕೋ ಕ್ಯಾಮ್ರಾ ಇದನ್ನು ಈಗ ಫಸ್ಟ್ ಹಿಂಗೆ ತಿರುಗಿಸಿ ಹಿಂಗೆ ತೆಗಿಬೇಕು ತೆಗೆದು ತಿನ್ಬೋದಲ್ಲ ಓಕೆ ಜ್ಯೂಸ್ ಮಾತ್ರ ಇಷ್ಟ ಅಯ್ಯೋ ದೇವ್ರೆ ನಾನು ಇದನ್ನ ಮೂಸು ನೋಡೋದಿಲ್ಲ ನನ್ಗೆ ಇಷ್ಟ ಆಗಲ್ಲ ಅದು ರಿತು ನೋಡಿದ್ರೆ ಯೋ ಅನ್ನೋಕೇನಿದೆ ಅದರಲ್ಲಿ ನಿಮಗಿಷ್ಟ ವಾಸನೆ ಆಗೋದಿಲ್ಲ ನನಗೆ ಅದು ಇದು ಆ್ಯಕ್ಚುಲಿ ಇನ್ನೂ ಟೇಸ್ಟ್ ಆಗಬೇಕಾದ್ರೆ ಮನೆಯಲ್ಲೇ ಇದು ಉಪ್ಪು ಮತ್ತು ಪೆಪ್ಪರನ್ನು ಹಾಕಬೇಕು ಆವಾಗಲೇ ಅದ್ರ ಟೇಸ್ಟ್ ಗೊತ್ತಾಗೋದ ಇದೆಲ್ಲರೂ ಬಿಳಿ ಬಟ್ಟೆ ಮೇಲೆ ಬಿದ್ದರೆ ಸರ್ಫ್ ಎಕ್ಸೆಲ್ ಕೆಲ್ಸಕ್ಕೆ ಬರಲ್ಲ ಟೈಡು ಕೆಲ್ಸಕ್ಕೆ ಬರಲ್ಲ ಏನು ಕೆಲ್ಸಕ್ಕೆ ಬರಲ್ಲ ಆ ಲೆವೆಲ್ ಅದೇ ಥರ ಇದೆ ಇದು
ವಾಸನೆ ಇದರಲ್ಲೇ ಮಾಡೋದು ಅದನ್ನ ಹೇಳಿದ್ನಲ್ಲ ಪೆನ್ನಿ ಹೆವಿ ಸ್ಟ್ರಾಂಗ್ ಆಗಿರುತ್ತೆ ಇದು ನೋಡಿ ಫ್ರೆಶ್ ತಿಂತಾ ಇದ್ದೀನಿ ಈಗ ಜಾಸ್ತಿ ತಿಂದರೆ ಗುಳ್ಳೆ ಬರುತ್ತೆ ನಾಲ್ಗೆ ಮೇಲೆಲ್ಲ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ತಿನ್ನೋಣ ಅಂತೇಳಿ ಹಬ್ಬಬ್ಬ ಅಂದರೆ ಒಂದು ಡಜನ್ ತಿನ್ಬೋದೇನು ಅಲ್ಲ ಸ್ನೇಹ ತಿನ್ಬೋದು ತಿನ್ಬೋದು ಅಯ್ಯೋ ಆಸಕ್ತಿ ಇದೆಯಾ ಇಲ್ಲ ಅಲ್ಲಿ ಅಪರ್ಣ ಕರಿತಾ ಇದ್ದಾಳೆ ಬನ್ನಿ ಅಲ್ಲೇನೋ ಖಜಾನೆ ಸಿಕ್ತಾವಳಿ ಅಪರ್ಣ ಅವರಿಗೆ ಆ ಕಡೆ ಒಂದು ಇದು ಸಿಕ್ಕಿದೆ ಅಂತ ಪಿಂಕ್ ಕಲರ್ದು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಬ್ಬ ಇದೆಲ್ಲ ಗೇರಣ್ಣ ಇದೆ ಗಿಡ ಇವ್ರು ಗುಡ್ಡದ ಮೇಲೆ ತುಂಬ ಬೆಳೀತಾರೆ ಇವರು ವಯಸ್ಸಿಗೆ ಕೊಟ್ಟಿದ್ದಾರೆ ಕೆಲಸದವ್ರಿಗೆ ಅಲ್ವಾ ಸ್ನೇಹ ಹಾಂ ಹೌದು ಅಲ್ಲಿ ಚಿಕ್ಕಪ್ಪನೂ ಬರ್ತಾರೆ ಹಾಂ ತೆಗಿಲಿಕ್ಕೆ ಓಕೆ ಕೆಲಸದವರು ಬರ್ತಾರೆ ತೆಗಿಲಿಕ್ಕೆ ಹ್ಞೂ ಒಬ್ಬೊಬ್ಬರು ಒಂದು ಇಪ್ಪತ್ತು ಇಪ್ಪತ್ತಾರು ತಗೊಂಡು ಹೋಗ್ಬೇಕು ಇವತ್ತು ಬನ್ನಿ ಓ ಈ ಗುಹೆ ಒಳಗೆಲ್ಲ ಹೋಗ್ಬೇಕು ಒಂದು ನಿಮಿಷ ಅಯ್ಯಬ್ಬ ಎಸ್ ವಾ ಸೂಪರ್ ಕಲರ್ ಅದು ಬಂದೆ 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 ವಾರೇ ವಾ ಎಂತ ಕಲರ್ ಇದು ಸೂಪರ್ ಅಲ್ಲ ಅಲ್ಲೊಂದಿದೆ ಇನ್ನೊಂದು ಹೋಲಿ ನೋಡಿ ಹೋಲಿದೆ ಏ ಸೂಪರ್ ಸೂಪರ್ ಅದು ಸಕ್ಕತ್ತಿರುತ್ತೆ ಟೇಸ್ಟ್ ಅಪ್ಪೋ ತಿಂದ್ಬಿಡು ಅದು ಬೇಕಿದ್ರೆ ಫುಲ್ಲು ಮುಳ್ಳಲ್ಲಿ ಸಿಕ್ಕಿಬಿದ್ದೀರಾ ಅಪ್ಪಣ್ಣ ಇದರ ಕಲರ್ ನೋಡಿ ಸ್ಮೆಲ್ ಕೂಡ ಹಾಗೆ ಆಹಾ ಹಾ ಸೂಪರಾಗಿದೆ ಇದನ್ನು ತೆಗೆದಿಡ್ಬೇಕೀಗ ಇದು ನೆಕ್ಸ್ಟು ಬೆಂಕಿಯೆಲ್ಲ ಹಾಕಿ ಸರಿ ಹುರಿದು ಒಡೆದೋಗುತ್ತೆ ಇದು ಹೊರಗಿನ ಕವಚ ಇದೆಯಲ್ಲ ಒಡೆದೋಗುತ್ತೆ ಒಳಗಡೆ ಇರೋದು ಗೇರು ಬೀಜ ಇದನ್ನೀಗ ಟೇಸ್ಟ್ ಮಾಡಬೇಕು ನಂಗೆ ಅನಿಸುತ್ತೆ ಅದಕ್ಕಿಂತ ಆವಾಗ ತಿನ್ನಲ್ಲ ಅದಕ್ಕಿಂತ ಚೆನ್ನಾಗಿರ್ಬೋದು ಅಂತ ಸ್ನೇಹ ಟೂ ಸ್ವೀಟ್ ಸೂಪರ್ ಟೇಸ್ಟ್ ಮಾಡ್ತೀಯಾ ಸ್ವಲ್ಪ ಟೇಸ್ಟ್ ಮಾಡು ಇಲ್ಲ ನಂಗೆ ಕೆಮ್ಮು ಬರುತ್ತೆ ರಿತು ಅಲರ್ಜಿ ಇದೆ ನಾನು ಕಾಶಿ ಹೋದಾಗ ಇದನ್ನೇ ಬಿಟ್ಟು ಬರ್ತೀನಿ ಅಲ್ಲ ಹೇಳಿ ಡೈಲಾಗ್ ಏನು ಗೊತ್ತಾ ಲಾಸ್ಟ್ಗೆ ಈ ಕಾಶಿ ಹೋದಾಗ ಈ ಇಷ್ಟದೇನಾದ್ರು ಬಿಟ್ಟು ಬರ್ಬೇಕಂತೆ ಇದು ನಿಂದ ಇಷ್ಟದ ಅಲ್ಲ ಅಲ್ಲ ಸ್ನೇಹ ಕಾಶಿಗೆ ಹೋದಾಗ ಇದು ಬಿಡ್ಬೇಕು ನೀನು ರಸಗುಲ್ಲ ಆ್ಯಕ್ಚುಲಿ ಬಿಡ್ಬೇಕಂದ್ರೆ ರಸಗುಲ್ಲ ಬಿಡಬೇಕು ಅದು ಆ್ಯಕ್ಚುಲಿ ತಿಂದ ನಂತರ ಸ್ವಲ್ಪ ಈ ನಾಲ್ಗೆ ಚಿರ ಚಿರ ಅನ್ನುತ್ತೆ ಬಟ್ ತಿನ್ಬೇಕಾದ್ರೆ ಗೊತ್ತಾಗಲ್ಲ ಅದು ವಾವ್ ಅಲ್ಟಿಮೇಟ್ ಇಲ್ಲಿ ತಗೊಂಡ್ ಬಾ ಕೆಂಪು ಮುಳ್ಳಣ್ಣು ನಾವ್ ಇದಕ್ಕೆ ಚಾರ ಅಂತ ಹೇಳ್ತೀವಿ ಚಾರ ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ ಬಿಳಿ ಕೆಂಪು ಚಾರ ಅಂತ ಹೇಳ್ತೀವಿ ಗೊತ್ತಿರ್ಬೋದು ಎಲ್ಲರಿಗೂ ನೋಡು ತಿನ್ನೋದಾ ಅದು ಹುಗುರ ಜಾಗ್ರತೆ ಮಾರುತ್ತೆ ಈ ಬೀಜ ಅದ್ರ ಧೂಮು ನೀವು ನೋಡಿರ್ಬೋದು ಸಾಮಾನ್ಯವಾಗಿ ಈ ತರ ಹೌದು ನಮ್ಮ ಇದು ದುರ್ಗಾ ನಮಸ್ಕಾರ ಮಾಡೋ ಟೈಮಲ್ಲಿ ಆಗ್ತೀವಲ್ಲ ದೇವ್ರಿಗೆ ಇಷ್ಟ ಅದು ಕರೆಕ್ಟ್ ಕರೆಕ್ಟ್ ಅಪರ್ಣಂಗೆ ಎಷ್ಟು ಸಿಕ್ತೋ ಕಾಜು ಅಪರ್ಣನೇ ಹುಡುಕಿದ್ದು ಜಾಸ್ತಿ ಜ್ಞಾನೇಶಿಗೆ ಕಾಜು ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ ಕಾಜು ಬಿ ಮೇಲೆ ಇಂಟ್ರೆಸ್ಟ್ ಮುಳ್ಳಿನ ಹಾದಿಯನ್ನು ದಾಟಿ ಬಂದ್ವಿ ಕಿರಣ್ ಇಲ್ಲಿ ಕಿರಣ್ ಕಿರಣ್ ಅದು ತರ್ಲಿಕ್ಕೆ ಇದು ಹೋಗಿದ್ದಾನೆ ಹೌದು ನಾವು ವಿದೌಟ್ ಪ್ರಿಪ್ರೇಷನ್ ಬಂದ್ವಿ ಏನು ತಂದಿಲ್ಲ ಈಗ ಕಿಶೆಲ್ಲೆಲ್ಲ ತುಂಬಿಸ್ಕೊಂಡು ಹೋಗ್ಬೇಕು ಆ ತರ ಆಯ್ತು ಈಗ ಸೊ ಅವರು ಪಾಪ ಪಾಪ ಅವನೇ ಹಾ ಪಾಪ ಅವನೇ ದಾರಿ ತೋರಿಸ್ತಿದ್ದಾನೆ ನಮಗೆ ಅದೇ ಕಿರಣ್ ಏನಾರು ಒಂದು ಪಾತ್ರೆ ಏನಾರು ತರ್ತೀನಿ ಅಂತ ಹೋಗಿದ್ದಾರೆ ಬನ್ನಿ ಫುಲ್ ಮಾಡ್ಬೇಕು ಸ್ನೇಹ ಪಾತ್ರೆ ಬಂದ್ರ ಹೌದು ಇಲ್ಲೇ ಕಣ್ಣೆದ್ರೆ ಇದೆ ಕಾಜು ಇಲ್ಲ ನೋಡಿ ಅಲ್ಲೇ ಕೆಳಗಿದೆ ಸ್ನೇಹಂಗೆಲ್ಲ ಇದು ಪಟ್ಟ ತೋರುತ್ತೆ ಕಣ್ಣಿಗೆ ಅಲ್ಲ ಹಾ ನಮ್ಗೆ ಇವತ್ತು ಸಿಕ್ ತುಂಬಾ ಕಂಪ್ಲೇಂಟ್ ಮಾಡ್ಬೋದು ಕೆಲಸದವ್ರು ಸರಿಯಾಗಿ ಕವಿತಾ ಇಲ್ಲ ಅಂತ ವಾವ್ ಕಿರಣ್ ಸೂಪರ್ ಜುಗಾಡ್ ಅಷ್ಟೇ ಏನ್ ಬೇಕಾದ್ರೆ ಹಾಕಿದ್ರಲ್ಲಿ ಅಲ್ವಾ ಹೊನ್ನಾವರದಲ್ಲಿ ಕುಂದಾಪುರ ಕನ್ನಡ ಮಾತಾಡಿದ ಏಕೈಕ ಧೀರ ಕಿರಣ್ ಅವರು ಈಗ ಪ್ಲ್ಯಾನ್ ಏನಂದ್ರೆ ನಾವು ತಗೊಂಡಿರೋ ಜುಗಾಡ್ ಇದೆಯಲ್ಲ ಅದು ಸಾಕಾಗ್ತಾ ಇಲ್ಲ ಇನ್ನಷ್ಟು ಕಲೆಕ್ಷನ್ ಮಾಡ್ಬೇಕೀಗ ಕಾಜು ಸೊ ಫಸ್ಟ್ ಇದನ್ನೀಗ ಮನೇಲಿಟ್ಟು
ಆಮೇಲೆ ಇನ್ನೊಂದು ಗುಡ್ಡದ ಮೇಲೆ ಹೋಗ್ಬೇಕು ಈಗ. ಸೊ ಫುಲ್ ಪ್ರಿಪರೇಷನ್ ಮಾಡಿ ಬುಟ್ಟಿ ಗಿಟ್ಟಿ ಎಲ್ಲ ತಗೊಂಡು ಹೋಗೋಣ ಅಂತ. ಋತು ಬಹುಶಃ ನೀನು ಎರಡು ವ್ಲಾಗ್ ಮಾಡ್ಬೇಕಾಗ್ಬಹುದೇನೋ. ಏನ್ ಎರಡು ವ್ಲಾಗು? ಅಲ್ಲ, ಇದೊಂದು ಗುಡ್ಡದ್ದು ಇನ್ನೊಂದು ಗುಡ್ಡದ್ದು. ಸಾಕು, ಒಂದು ಸಾಕು. ನಾನು ಈಗ ಬೀಳ್ತಿದ್ದೆ. ವಾವ್. ಅಪ್ಪ ಒಂದು ಇಂಗುಂಡ ಮಾಡಿಸ್ಬೇಕು ಅಂತಿದ್ರು, ಬಿದ್ರು ಒಳ್ಳೇದಾಗ್ತಿತ್ತು. ಏನೋ ರೆಸಿಪಿ ಕೊಡೋ ಖರ್ಚು ಅದ್ರ ಉಳಿತಿತ್ತು. ನೀವು ಎರಡು ಬ್ಲಾಗ್ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ, ನಾನು 2 ಕೆಜಿ ಇಳಿದೆ ಈಗ. ವಾವ್. ಎಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ಈ ತರ ಬರ್ಬೇಕು ಅಲ್ವಾ? ನಾನು ಬಂದು ಇಲ್ಲೆಲ್ಲ. ಅಲ್ಲ, ಒಂದ್ ನಿಮಿಷ. ನೀವು ಸ್ನೇಹ ಮೇಡಮ್ ಅವರೇ, ನೀವು ಮೈಕ್ ಎದುರು ಬಂದು ಮಾತಾಡಿದ್ರೆ ಬಹಳ ಒಂದು ಒಳ್ಳೇದಾಗ್ತದೆ. ನೀವು ಅಲ್ಲಲ್ಲೇ ನಿಂತು ಅಲ್ಲೇ ಡೈಲಾಗ್ ಡೆಲಿವರ್ ಮಾಡಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ನಾನು ಹೇಳುದು, ಮಳೆಗಾಲದಲ್ಲಿ ಇಲ್ಲೆಲ್ಲ ಫುಲ್ ನೀರ್ ತುಂಬಿಕೊಂಡಿರುತ್ತೆ, ಅವಾಗ ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ. ಹೌದು, ನಾವು ಲಾಸ್ಟ್ ಟೈಮ್ ಬಂದಿದ್ವಲ್ಲ, ತುಂಬಾ ಶೆಕೆ ಇವಾಗ. ಮಶ್ರೂಮ್ ಅಂಟ ಟೈಮಲ್ಲಿ ಮಳೆಗಾಲದಲ್ಲೇ ಬಂದಿದ್ದು. ಅದೇ ಹೇಳ್ತಿದ್ದೆ ನಾನು, ಇದು ಹೆಂಗ್ ಗೊತ್ತಾ, ಎಲ್ಲ ಫ್ರೆಂಡ್ಸ್ ಎಲ್ಲ ಬರ್ಬೇಕು, ಒಂದು 10-20 ಜನ ಇರ್ಬೇಕು. ಬಂದು ಇಲ್ಲೆಲ್ಲ ಟ್ರೆಕ್ಕಿಂಗ್ ಎಲ್ಲ ಮಾಡ್ಬೇಕು, ಆಮೇಲೆ ಇಲ್ಲೇ ಟೆಂಟ್ ಎಲ್ಲ ಹಾಕಿ ಕ್ಯಾಂಪಿಂಗ್ ಎಲ್ಲ ಮಾಡ್ಬೇಕು. ಸಖತ್ ಆಗುತ್ತೆ. ನೇಚರಲ್ಲಿ ಒಂಥರ ನಾವುಗಳು. ನೆಕ್ಸ್ಟ್ ಬರೋಣ ರೀತು, ಬರೋಣ. ಅವಾಗ ಕೀರ್ತಿ ಅಮ್ಮಗ, ಜ್ಞಾನೇಶ್ ಅಪ್ಪರ್ಣ, ಕಿರಣ್, ಹೌದು, ಎಲ್ಲರನ್ನು ಹೇಗಿದ್ರು. ನನ್ನ ಮಾವನ ಮನೆ, ನಿನ್ನ ಅಪ್ಪ, ಆಮೇಲೆ ಸ್ನೇಹ, ಫಸ್ಟ್ ನನ್ನ ಮಾವ.